ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಭಟ್ ಸರ್ದು, ಅಖಾಡಕ್ಕೆ ಇಳಿಬೇಕು ಅಂದರೆ ಸಿರಿಮಂತರಾಗಲಿ ಬಡವರಾಗಲಿ ಯಾವನ್ನ ಇಳಿಬೇಕಂದ್ರೂ ಚೆಡ್ಡಿಲಿ ಇಳಿಬೇಕು ಅಂತ. ಆ್ಯಂಡ್ ಈ ಥರ ಡೈಲಾಗ್ಸ್, ಈ ಥರ ಮೂಮೆಂಟ್ಸ್ ಸಾಕಷ್ಟು ಇವೆ ಸಿನಿಮಾದಲ್ಲಿ. ಆ್ಯಂಡ್ ಭಟ್ ಸರ್ ಅಭಿಮಾನಿಯಾಗಿ ಮತ್ತೊಬ್ಬ ಪ್ರೇಕ್ಷಕನಾಗಿ ಈ ಸಿನಿಮಾನ ತುಂಬಾ ಇಷ್ಟಪಟ್ಟಿದ್ದೀನಿ. ಪ್ರತಿಯೊಂದು ಕ್ಯಾಟಗರಿಗೂ ಇಷ್ಟ ಆಗುವಂಥ ಸಿನಿಮಾ. ಆ್ಯಂಡ್ ಸೂರ್ಯ ಅವರು ಪರ್ಫಾರ್ಮೆನ್ಸ್ ಇದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇವರ ಡೆಡಿಕೇಶನ್, ಇವರ ಟೈಮ್, ಪೇಷನ್ಸ್ ಎಲ್ಲವೂ ಈ ಸಿನಿಮಾದಲ್ಲಿ ಕಾಣುತ್ತೆ. ಆ್ಯಂಡ್ ಒಂದು ನಿಮಿಷ ಫೋನ್, ತುಂಬ ಹಾರ್ಡ್ ವರ್ಕ್ ಮಾಡಿದ್ದು ಸ್ಕ್ರೀನಲ್ಲಿ ಕಾಣುತ್ತೆ. ಸೂರ್ಯ ಗೆದ್ರೆ ತುಂಬ ಜನ ಕಲಾವಿದರು ಗೆಲುವಿದೆ, ಸೊ ಇವ್ರಿಗೆ ಗೆಲುವು ಸಿಗಲೇಬೇಕು ಈ ಮೂವಿಯಿಂದ. ಆ್ಯಂಡ್ ಭಟ್ ಸರ್ ಫಸ್ಟ್ ಟೈಮ್ ಆ್ಯಕ್ಷನ್ ಮೂವಿ ಮಾಡಿದ್ದಾರೆ. ಯೂಶಲಿ ಭಟ್ ಸರ್ ಹೇಳ್ತಿರ್ತಾರೆ ಗುದ್ದಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ, ಇದರಲ್ಲಿ ಗುದ್ದಾಡಿಸಿ ಸಿನಿಮಾ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡಿವೋರ್ಸ್ ಎಂಟ್ರಿ ಒಂದಿದೆ, ಸಾಕಷ್ಟು ಜನ ಕಾಯ್ತಿರ್ತೀರ, ಆ ವೆಯ್ಟ್ ಹಾಗೇ ಇರಲಿ. ಎಷ್ಟು ಪದಗಳು ಪೋಣಿಸಿದ್ರು, ಎಷ್ಟು ಕೋಟಿ ಕೊಟ್ಟರು, ಆ ಎಂಟ್ರಿ ನೋಡೋ ಅಂಥ ಭಾಗ್ಯ ತುಂಬ ಜನಕ್ಕೆ ಸಿಗಲ್ಲ. ಕನ್ನಡದವರಾಗಿರ್ತೀನಿ, ನಾವು ಪುಣ್ಯ ಮಾಡಿರಬೇಕು. ಆ್ಯಂಡ್ ಅಪ್ಪಟ ದೇಸಿ ಕ್ರೀಡೆ ಗರಡಿ ಬಗ್ಗೆ ಸಿನಿಮಾ ಮಾಡಿದ್ದಾರೆ, ತಮ್ಮೆಲ್ಲರ ಸಪೋರ್ಟ್ ಆ್ಯಂಡ್ ತಮ್ಮೆಲ್ಲರ ಆರೈಕೆ ಇಡೀ ಸಿನಿಮಾ ಟೀಮ್ ಮೇಲಿರಲಿ, ಸೂರ್ಯನ ಮೇಲೆ ಇರಲಿ, ಮರಿಬೇಡಿ. ಸೂರ್ಯನ ಗೆಲುವು ಇಂಪಾರ್ಟೆಂಟ್ ಈ ಸಿನಿಮಾದಿಂದ. ಆ್ಯಂಡ್ ಈ ಸೌಂಡ್ ಮಾಡ್ತಾರಲ್ಲ ರಟ್ಟೆ ಹೊಡೆಯೋದು, ಈ ಸೌಂಡ್ ಹೆಂಗೆ ಕೇಳುತ್ತೋ ಸಿನಿಮಾದಲ್ಲಿ, ಈ ಸಿನಿಮಾ ಸೌಂಡು ಇಡೀ ಜಗತ್ತಿಗೆ, ಇಡೀ ಇಂಡಿಯಾಗೆ, ಇಡೀ ರಾಜ್ಯಕ್ಕೆ ಕೇಳಬೇಕು ಅನ್ನೋದು ನನ್ನ ಆಶಯ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಗರಡಿ. ನಾನು ಭಟ್ರು ಸರ್ ಹ್ಯೂಜ್ ಫ್ಯಾನು, ಬಟ್ ಇದು ಫಸ್ಟ್ ಟೈಮ್ ನನಗೆ ಭಟ್ರು ಸರ್ ಮೂವಿ ಎಲ್ಲ ಬೇರೆ ಯಾವುದೋ ಒಂದು ಒಳ್ಳೆ ಮಾಸ್ ಮೂವಿ ಬಂದು ಕೂತಿದ್ದೀನಿ ಅಂತ ಅನಿಸಿತು. ಸೊ ತುಂಬ ಖುಷಿ ಆಯಿತು ಮೂವಿ ಅಂದರೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟು. ಸೊ ಈ ಮೂವಿ ಫಸ್ಟಿಂದ ಎಂಡ್ವರೆಗೂ ಆ ಮಾಸಿವ್ ಎಲಿಮೆಂಟ್ಸ್ನ ತಂದು ತೊಗೊಂಬರುತ್ತೆ. ಮತ್ತು ಇಂಟ್ರೋಲ್ 10 ಮಿನಿಟ್ಸು ಮತ್ತು ಲಾಸ್ಟ್ 20 ಮಿನಿಟ್ಸು ಆ ಗೂಸ್ ಬಂಪ್ ಮೂಮೆಂಟ್ಸ್ ಇದೆ ಅಂದರೆ, ಸೀಟ್ ಎಡ್ಜಿಗೆ ಬರ್ತೀವಿ, ನಮಗೆ ಗೊತ್ತಿಲ್ಲದೆ ಶಿಳ್ಳೆ ಹೊಡಿತೀವಿ, ಎಂಜಾಯ್ ಮಾಡ್ತೀವಿ. ಸೊ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿ ಮಾಡಿದರೆ. ಯಶಸ್ ಸರ್ ಒಂದು ಬೇರೆ ಮಾಸ್ವಾಗಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಹೀರೋಯಿನ್ ಇರ್ಬೋದು, ಪ್ರತಿಯೊಬ್ಬರು ವಿಲನ್ ಕ್ಯಾರೆಕ್ಟರ್ಸ್ ಇರ್ಬೋದು, ಮತ್ತು ಪಟ್ಟಾಕೋ ಸ್ಟೈಲು, ಎಲ್ಲ ಗರಡಿ ಪಟ್ಗಳೆಲ್ಲ ನೋಡಿದ್ರೆ ನಾವು ಕಲಿಬೇಕು, ಜಿಮ್ ಬಿಟ್ಟು ನಾಳೆಯಿಂದ ಗರಡಿಗೆ ಹೋಗ್ಬೇಕು ಅಂತ ಅನಿಸುತ್ತೆ. ಸೊ ತುಂಬ ಅದ್ಭುತವಾಗಿ ಬಂದಿದೆ, ಎಲ್ಲರೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.